ग्रामीण क्षेत्र को निम्गू ऐन संबंध एंब विचार के रमेश जारकिहोळी कूड़ा हट्टिहोळिगे टक्कर कोट्टिदारे। हट्टिहोळिदारल्ल गाड़ी होड़ु बागिलकाद एमएलसी आगिदाने। ಏಕವಚನದಲ್ಲೇ ವಾಗ್ದಾಳಿ ನಡೆಸಿದ್ದಾರೆ ಸಾಹುಕಾರ್ ಚಂದ್ರರಾಜ್ ಹಟ್ಟಿಹೊಳಿ ಹೋರಾಟ ಸಂಘಟನೆ ಮಾಡಿ ಎಂಎಲ್ಸಿ ಆಗಿಲ್ಲ ನಾನು ಚಂದ್ರರಾಜ್ ಜೊತೆಗೆ ಬಹಿರಂಗ ಚರ್ಚೆ ಮಾಡೋ ಲೆವೆಲ್ ಅಲ್ಲ ನಾನು ನನ್ನ ಲೆವೆಲ್ ಬೇರೆ ಇದೆ ಅಗತ್ಯ ಬಿದ್ರೆ ಡಿಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡ್ತೀನಿ ಅವರು ನನ್ನ ಸಮಾನ ನಾಳೆ ಶಿವಾಜಿ ಮೂರ್ತಿ ಉದ್ಘಾಟಿಸಲಿ ನಮ್ಮ ಅಭ್ಯಂತರ ಇಲ್ಲ ಸರ್ಕಾರಿ ಕೆಲಸದಲ್ಲಿ ಶಿಷ್ಟಾಚಾರ ಪಾಲಿಸುವಂತೆ ಆಗ್ರಹಿಸುತ್ತಾ ಇದ್ದೇನೆ ಅಷ್ಟೇ ನಾನು ಅವರು ಹೋರಾಟ ಮಾಡಿ ಸಂಘಟನೆ ಮಾಡಿ ಎಂಎಲ್ಸಿ ಆದವನಲ್ಲ गाड़ी हो बल का एमएलसी आदव नानव जो चर्चे रेडी लेवल नान इलाके शिवकुमार जो नान चर्चे रेडी आगे ग्रामीण क्षेत्र में नानेनो हस्तक्षेप सरकारी केस शिष्टाचार पालस आग्रह नमदू अस्टे डे शिव कन्ड संस्कृति इलाके सचिव लक्ष अनुदान एच डी कुमारस्वामी सीएम कोटि अनुदान को स्वागत दाखले तोरसली अंत रमेश जारकिहोळी सवाल हाक कार्यक्रम कांग्रेस मय मे नम विरोध इतने शिष्टाचार पाली कार्यक्रम नम अभ्यंतर इल्ला अन्नोदु रमेश जारकिहोळी अभिप्राय आगिदे। राजनगौड़ डेवलपमेंट ना एर सौ हर निरंतर नडदा अलट उ डाक्यूमेंट संजय पेट मत इष्टे नानु नीरा सचिव बड़ा विश्वास सचिव चीट रवि मंत्री कैबिनेट के रोक रिजली पक्ष इंदेल निन्े वो पेपर नोड नानु कांग्रेस मे मंट्रा अद्क ना अबजेक्षन इत सरकारी कार्यक्रम शासक गौरव से नम्बर कांग्रेस पक्ष लीडर्स तुम डेट फिक्स नमेन गोल सरकारी कार्यक्रम मुख्यमंत्री नेतृत्व आगे नम बैक राजनगौड़ डेवलपमेंट एर सौ हर निर संपर्क श्रीधर को श्रीधर शिवाजी महाराज मूर्ति शिलान्यास कार्यक्रम नेपदली ಈಗ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ ಮತ್ತೆ ಬೆಳಗಾವಿ ಕ್ಷೇತ್ರದಲ್ಲಿ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಮರಾಠ ಮತಗಳ ಓಲೈಕೆ ಅಂತ ಹೇಳಿ ಏನೇನೆಲ್ಲ ಸದ್ಯಕ್ಕೆ ಬೆಳವಣಿಗೆ ಆಗ್ತಿದೆ ಇದು ಎಲ್ಲಿಗೆ ಹೋಗಿ ಮುಟ್ಟಬಹುದು ಅಂತ ಪ್ರಭು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಈಗ ಚುನಾವಣಾ ಕಾವು ರಂಗೇರಿದೆ ಅಂತ ಹೇಳಬಹುದು ಯಾಕಂದ್ರೆ ಲಕ್ಷ್ಮಿ ಹಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಜಿದ್ದಾಜಿದ್ದಿನ ಅಖಾಡವಾಗಿ ಈಗಾಗಲೇ ರೂಪುಗೊಂಡಿದೆ ಲಕ್ಷ್ಮಿ ಹಬ್ಬಾಳ್ಕರ್ ವಿರುದ್ಧ ಯಾವಾಗ ರಮೇಶ್ ಜಾರಕಿಹೊಳಿ ಮರಾಠ ಅಭ್ಯರ್ಥನ ಕಣಕ್ಕಿಳಿಸೋದಕ್ಕೆ ಸಿದ್ಧತೆ ತಯಾರಿ ನಡೆಸಿದ್ರು ಆಗಲೇ ಏನು ಲಕ್ಷ್ಮಿ ಹಬ್ಬಾಳ್ಕರ್ ಅಲರ್ಟ್ ಆಗಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದ ಮತದಾರರನ್ನು ಗಮನದಲ್ಲಿ ಇಟ್ಕೊಂಡು ಏನು ರಾಜ್ಯ ಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ 50 ಅಡಿ ಎತ್ತರದ ಛತ್ರಪತಿ ಶಿವಾಜಿ ಮಹಾರಾಜ ಮೂರ್ತಿಯನ್ನು ಈಗಾಗಲೇ ನಿರ್ಮಾಣಗೊಂಡಿದೆ ಈಗಾಗಲೇ ಅದು ಅಂತಿಮ ಹಂತಕ್ಕೆ ಬಂದಿರತಕ್ಕಂತದ್ದು ಮಾರ್ಚ್ 5 ರಂದು ಅದನ್ನು ಲೋಕಾರ್ಪಣೆಗೊಳಿಸೋದಕ್ಕೆ ಶಾಸಕಿ ಲಕ್ಷ್ಮಿ ಹಬ್ಬಾಳ್ಕರ್ ಅದನ್ನ ಯೋಜನೆಯನ್ನು ಹಾಕಿಕೊಂಡಿದ್ದಾರೆ ಈಗ ಏನಂದ್ರೆ ಶಿವಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಅಂದ್ರೆ ಲಕ್ಷ್ಮಿ ಹಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಈಗ ಏನು ಫೈಟ್ ಆರಂಭವಾಗಿದೆ ಅಂತ ಹೇಳಬಹುದು ಯಾಕಂದ್ರೆ ಇವತ್ತು ಮಹಾಶಿವರಾತ್ರಿ ಆಗಿರತಕ್ಕಂತ ಹಿನ್ನೆಲೆಯಲ್ಲಿ ಏನು ಲಕ್ಷ್ಮಿ ಹಬ್ಬಾಳ್ಕರ್ ಸೋದರಂತ ಕಾಂಗ್ರೆಸ್ ಎಂಎಲ್ಸಿ ಚಂದ್ರರಾಜ್ ಹಟ್ಟಿಹೊಳಿ ಮತ್ತು ಅವರ ಪುತ್ರ ಮೃಣಾಲ್ ಹಬ್ಬಾಳ್ಕರ್ ನೇತೃತ್ವದಲ್ಲಿ ಲಕ್ಷ್ಮಿ ಹಬ್ಬಾಳ್ಕರ್ ಬೆಂಬಲಿಗರು ರಾಜಹಂಸಗಡ ಕೋಟೆಗೆ ಭೇಟಿ ಕೊಡ್ತಾರೆ ಅಲ್ಲಿ ಇರತಕ್ಕಂತ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸುತ್ತಾರೆ ತದನಂತರ ಶಿವಾಜಿ ಮಹಾರಾಜರ ಮೂರ್ತಿ ಏನಿದೆ ಅಲ್ಲಿ ನಡೆಯುತ್ತಿರತಕ್ಕಂತ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ ನಡೆಸಿ ಮರಳಿ ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ಇದೇ ಸಮಯದಲ್ಲಿ ರಮೇಶ್ ಜಾರಕಿಹೊಳಿ ಅಂಡ್ ಟೀಮ್ ಕೂಡ ರಾಜಹಂಸಗಡಗೆ ಎಂಟ್ರಿ ಆಗುತ್ತೆ ಆಗ ಚಂದ್ರರಾಜ್ ಹಟ್ಟಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಇಬ್ಬರ ವಾಹನಗಳು ಕೂಡ ಮುಖಾಮುಖಿಯಾಗಿ ನಿಲ್ಲುತ್ತೆ ಆಗ ರಮೇಶ್ ಜಾರಕಿಹೊಳಿ ವಾಹನದಿಂದ ಇಳಿದು ನೇರವಾಗಿ ರಾಜಹಂಸಗಡ ಕೋಟೆ ಏನಿದೆ ಕೋಟೆ ಆವರಣಕ್ಕೆ ತೆರಳುತ್ತಾರೆ ಆಗ ಕೆಲಕಾಲ ಏನಂದ್ರೆ ರಮೇಶ್ ಜಾರಕಿಹೊಳಿ ಬೆಂಬಲಿಗರು ಮತ್ತು ಚಂದ್ರರಾಜ್ ಹಟ್ಟಿಹೊಳಿ ಬೆಂಬಲಿಗರು ಅಂದ್ರೆ ಲಕ್ಷ್ಮೀ ಬಾಕರ್ ಬೆಂಬಲಿಗರು ತಮ್ಮ ತಮ್ಮ ನಾಯಕರ ಪರ ಘೋಷಣೆ ಹಾಕುವಂತ ಒಂದು ಕೆಲಸ ಮಾಡುತ್ತಾರೆ ಕೆಲಕಾಲ ಅಲ್ಲಿ ಒಂದಿಷ್ಟು ಗೊಂದಲ ವಾತಾವರಣ ನಿರ್ಮಾಣ ಆಗುತ್ತೆ ಎಲ್ಲೋ ಒಂದು ಕಡೆ ಇಬ್ಬರು ನಾಯಕರು ಪ್ರತಿಷ್ಠೆಗೆ ಬಿದ್ದು ಒಂದು ಕೆಲಕಾಲ ವಾಹನಗಳನ್ನು ಹಿಂದೆ ಸರಿಸುವಂತ ಕೆಲಸ ಮಾಡುತ್ತಲ್ಲ ಆಗ ಚಂದ್ರರಾಜ್ ಹಟ್ಟಿಹೊಳಿ ತಮ್ಮ ವಾಹನವನ್ನು ಹಿಂದೆ ತೆಗೆದುಕೊಂಡು ಅಲ್ಲಿಂದ ತೆರಳುತ್ತಾರೆ
ಮಾಡ್ತಾರೆ. ತದನಂತರ ಏನು ರಮೇಶ್ ಜಾರಕಿಹೊಳಿ ಮೇಲೆ ವಿಜಿಟ್ ಕೊಟ್ಟು ಅಲ್ಲಿ ಕೂಡ ಒಂದು ಅವರು ಕೂಡ ಚರ್ಚೆ ನಡೆಸುವಂತದ್ದು. ಇದೇ ಸಂದರ್ಭದಲ್ಲಿ ಒಂದು ಚಂದ್ರಾ ಜಟ್ಟಿಹೊಳಿ ಮಾಧ್ಯಮದಲ್ಲಿ ಪ್ರತಿಕ್ರಿಯೆ ನೀಡುತ್ತಾರೆ. ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೂ ಏನು ಗೋಕಾಕ್ ಶಾಸಕರು ಏನು ಸಂಬಂಧ ಅನ್ನೋಂತ ಪ್ರಶ್ನೆ ಏನು ಮಾಡ್ತಾರೆ. ಶಾಸಕಿ ಲಕ್ಷ್ಮೀ ಹಬ್ಬಾಳ್ಕರ್ ಅವರ ಹಕ್ಕು ಚ್ಯುತಿಯನ್ನು ಏನು ಮಾಡುವಂತ ಕೆಲಸವನ್ನ ಗೋಕಾಕ್ ಶಾಸಕರು ಮಾಡ್ತಾ ಇದ್ದಾರೆ. ಈ ವಿಚಾರವಾಗಿ ಸ್ಪೀಕರ್ಗೆ ಲಿಖಿತವಾಗಿ ನಾವನ್ನ ಪತ್ರವನ್ನು ಬರಿತೀವಿ ಅನ್ನೋಂತ ಮಾತನ್ನ ಏನು ಚಂದ್ರಾ ಜಟ್ಟಿಹೊಳಿ ಹೇಳಿರ್ತಕ್ಕಂಥದ್ದು. ಜೊತೆಗೆ ಏನು ಬಿಜೆಪಿ ನಾಯಕರು ಏನು ಆರೋಪ ಮಾಡ್ತಾ ಇದ್ರು, ಪ್ರಮುಖವಾಗಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗ್ತಾ ಇದೆ, ಕೇವಲ ಕಾಂಗ್ರೆಸ್ ನಾಯಕರನ್ನು ಮಾತ್ರ ಆಹ್ವಾನ ಮಾಡ್ತಾ ಇದ್ದಾರೆ ಅಂತೇಳಿ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಆ ಒಂದು ವಿಚಾರವನ್ನು ಕೂಡ ಏನು ಚಂದ್ರಾ ಜಟ್ಟಿಹೊಳಿ ತಳ್ಳಿ ಹಾಕಿರ್ತಕ್ಕಂಥದ್ದು. ಇನ್ನೂವರೆಗೂ ಕೂಡ ಜಿಲ್ಲಾಡಳಿತದಿಂದ ಏನು ಯಾವುದೇ ರೀತಿಯ ಒಂದು ಆಮಂತ್ರಣ ಪತ್ರಿಕೆ ಮುದ್ರಣಗೊಂಡಿಲ್ಲ, ಎಲ್ಲಿ ಕೂಡ ಶಿಷ್ಟಾಚಾರ ಉಲ್ಲಂಘನೆ ಆಗಿಲ್ಲ. ರಮೇಶ್ ಜಾರಕಿಹೊಳಿ ರಾಜಹಂಸಗೌಡ ಬರೋದಕ್ಕೆ ಅವರೇನು ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ನುವಂಥ ಪ್ರಶ್ನೆಯನ್ನು ಚಂದ್ರಾ ಜಟ್ಟಿಹೊಳಿ ಮಾಡ್ತಾರೆ. ಇದಕ್ಕೆ ಪ್ರತಿಯಾಗಿ ಏನಂದ್ರೆ ರಮೇಶ್ ಜಾರಕಿಹೊಳಿ ಕೂಡ ಮಾತನಾಡಿರ್ತಕ್ಕಂಥದ್ದು ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರ ಏನಿದೆ ಇಲ್ಲಿ ಪ್ರಮುಖವಾಗಿ ಈ ಶಿವಾಜಿ ಮಹಾರಾಜರ ಮೂರ್ತಿ ಲೋಕಾರ್ಪಣೆ ಇದೆ. ಇದು ಸರ್ಕಾರಿ ಕಾರ್ಯಕ್ರಮವಾಗಿ ಇದು ಲೋಕಾರ್ಪಣೆಗೊಳ್ಳಬೇಕು, ಇದು ಕೇವಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಆಗಬಾರದು ಅನ್ನೋಂಥದ್ದು ನಮ್ಮ ಕಳಕಳಿ ಇದೆ. ಜೊತೆಗೆ ಶಾಸಕರು ನಾಳೆ ಬೇಕಾದರೆ ಅದನ್ನು ಶಿಷ್ಟಾಚಾರವನ್ನು ಪಾಲಿಸಿ ಉದ್ಘಾಟನೆ ಮಾಡಲಿ, ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ. ಆದರೆ ಶಿಷ್ಟಾಚಾರ ಉಲ್ಲಂಘಿಸಿ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕೆ ಮುಂದಾದರೆ ಅದಕ್ಕೆ ನಾವು ಅವಕಾಶ ಮಾಡಿಕೊಡೋದಿಲ್ಲ ಅನ್ನೋಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳ್ತಾರೆ. ಅಷ್ಟೇ ಅಲ್ಲದೆ ಚಂದ್ರಾ ಜಟ್ಟಿಹೊಳಿ ಮಾಡಿದಂಥ ಏನು ಹಕ್ಕು ಚ್ಯುತಿ ಏನು ಆರೋಪ ಇದೆ ಅದರ ಬಗ್ಗೆ ಏನು ರಮೇಶ್ ಜಾರಕಿಹೊಳಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಿಲ್ಲ. ಯಾಕಂದರೆ ಚಂದ್ರಾ ಜಟ್ಟಿಹೊಳಿ ಹೇಗೆ ಪ್ರತಿಕ್ರಿಯೆ ಕೊಡೋದಾಗಲಿ ಅಥವಾ ಆತನ ಜೊತೆ ಚರ್ಚೆ ಮಾಡುವಂಥ ಲೆವೆಲ್ಗೆ ನಾನು ಹೋಗೋದಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಬೇಕಾದರೆ ಡಿ ಕೆ ಶಿವಕುಮಾರ್ ಲೆವೆಲ್ಗೆ ನಾನು ಹೋಗಿ ಚರ್ಚೆ ಮಾಡ್ತೇನೆ ಅನ್ನೋಂಥ ಮಾತನ್ನು ರಮೇಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರ ರಮೇಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯೆ ಏನು ಫೈಟ್ ಏನಿದೆ ಅದು ದಿನಕ್ಕೆ ಏನು ತೀವ್ರತೆ ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಈಗ ಶಿವಾಜಿ ಮೂರ್ತಿ ಲೋಕಾರ್ಪಣೆಯ ಕಾರ್ಯಕ್ರಮ ಏನಿದೆ ಇದು ಸಾಕಷ್ಟು ಈಗ ಕುತೂಹಲ ಕೇಳಿಸಿದೆ. ಯಾಕಂದ್ರೆ ಮಾರ್ಚ್ 5ರಂದು ಲಕ್ಷ್ಮೀ ಹಬ್ಬಾಳ್ಕರ್ ಉದ್ಘಾಟನೆ ಮಾಡೋದಕ್ಕೆ ಈಗಾಗಲೇ ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಅದಕ್ಕಿಂತ ಮುನ್ನವಾಗಿ ಅಂದರೆ ಮಾರ್ಚ್ 5ಕ್ಕೂ ಮೊದಲೇ ಅದನ್ನು ಲೋಕಾರ್ಪಣೆ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನ ಬಿಜೆಪಿ ನಾಯಕರು ಮಾಡ್ತಾ ಇದ್ದಂತ ಕಾಣ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತು ರಮೇಶ್ ಜಾರಕಿಹೊಳಿ ಭೇಟಿ ಕೊಟ್ಟಿದ್ದಾರೆ. ಹೀಗಾಗಿ ಈ ಏನು ಶಿವಾಜಿ ಮಾರ್ತಿಯ ಶಿವಾಜಿ ಮೂರ್ತಿಯ ಏನು ಲೋಕಾರ್ಪಣೆ ವಿಚಾರ ಏನಿದೆ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಅಷ್ಟೇ ಅಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ರಮೇಶ್ ಜಾರಕಿಹೊಳಿ ಮಧ್ಯೆ ಒಂದು ನೇರವಾಗಿ ಒಂದು ಏನೋ ಒಂದು ಮತ್ತಷ್ಟು ಫೈಟ್ ಆಗಲಿದೆ ಅಂತ ಹೇಳ್ಬೋದು. ಇಲ್ಲಿ ಪ್ರಮುಖವಾಗಿ ಪ್ರಭು ಎರಡು ಅಂಶಗಳನ್ನು ನಾವು ನೋಡ್ಬೋದು. ಒಂದು ಈ ಒಂದು ಮೂರ್ತಿ ಉದ್ಘಾಟನೆಗೆ ಏನಂದರೆ ಮೂರ್ತಿಗೆ ಬೇಕಾದಂಥ ಅನುದಾನವನ್ನು ಕುಮಾರಸ್ವಾಮಿ ಸಮಿತಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಯವರು 5 ಕೋಟಿ ರೂಪಾಯಿ ಕೊಟ್ಟರು. ಜೊತೆಗೆ ಏನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರಾಗಿದ್ದಂಥ ಡಿ ಕೆ ಶಿವಕುಮಾರ್ ಮೂರ್ತಿಗಾಗಿ 50 ಲಕ್ಷ ರೂಪಾಯಿ ಕೊಟ್ಟರು. ಈಗ 1 ಕೋಟಿ ರೂಪಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ವಂತ ಹಣವನ್ನು ಹಾಕಿ ಇದೊಂದು ಇವೊಂದು ಏನು ಕಾಮಗಾರಿ ಪೂರ್ಣಗೊಳಿಸ್ತಿದ್ದೀವಿ ಅನ್ನೋಂಥ ಮಾತನ್ನು ಚಂದ್ರಾ ಜಟ್ಟಿಹೊಳಿ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ಬಿಜೆಪಿ ನಾಯಕರು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳ್ತಾರೆ ಇದು 2008ರಿಂದ ಈ ಒಂದು ಪ್ರಾಜೆಕ್ಟ್ ಇರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಅವರೇ ಪ್ರವಾಸೋದ್ಯಮ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ 10 ಕೋಟಿ ರೂಪಾಯಿ ಪ್ರಾಜೆಕ್ಟನ್ನು ಇಲ್ಲಿ ಮಾಡಲಾಗಿತ್ತು. ಹಾಗಾಗಿ ಏನು ಪ್ರಮುಖವಾಗಿ ರಾಜಹಂಸಗಢದಲ್ಲಿ ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಂಥ ಪರಿಕಲ್ಪನೆ ಕನಸು ನನ್ನದಿತ್ತು, ಈಗಿನ ಶಾಸಕರು ತಮ್ಮ ಪರಿಕಲ್ಪನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಅಭಿವೃದ್ಧಿಗೆ ಇಲ್ಲಿ ಹಣವನ್ನು ಕೊಟ್ಟಂಥವ್ರು ಯಾರೇ ಇದ್ರು ಕೂಡ ಅದು ಬಿಜೆಪಿ ಸರ್ಕಾರ ಕೊಟ್ಟಿದ್ರು ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಂದರೆ ಪ್ರಮುಖವಾಗಿ ಈ ಹಿಂದೆ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಸಿ ಟಿ ರವಿಯವರು ಆಗಿರ್ಬೋದು ಮತ್ತು ಸ್ವತಃ ರಮೇಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಆ ಒಂದು ಸಂದರ್ಭ ಕೂಡ ಇದನ್ನು ಅನುದಾನವನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನಾಗಿದೆ. ಹೀಗಾಗಿ ಇದಕ್ಕೆ ಅನುದಾನವನ್ನು ಬಿಜೆಪಿ ಸರ್ಕಾರ ಕೊಟ್ಟಿದೆ ಮತ್ತು ಇದು ಬಿಜೆಪಿ ಅಂದರೆ ಸರ್ಕಾರಿ ಕಾರ್ಯಕ್ರಮ ಆಗಿ ಇದು ಲೋಕಾರ್ಪಣೆಗೊಳ್ಳಬೇಕು ಅನ್ನೋಂಥ ಮಾತನ್ನು ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಎಲ್ಲೇ ಒಂದು ಕಡೆ ಇಬ್ಬರು ನಾಯಕರ ಮಧ್ಯೆ ಚುನಾವಣೆ ಏನು ಇಬ್ಬರ ಮಧ್ಯೆ ಏನು ದ್ವೇಷದ ರಾಜಕಾರಣ ನಡೀತಿದೆ, ಆ ದ್ವೇಷದ ರಾಜಕಾರಣಿಗೆ ಸಾಕಷ್ಟು ತರ್ಕಕ್ಕೆ ಇರದಂತೆ ಕಾಣುತ್ತೆ. ಅದೇ ಕಾರಣಕ್ಕಾಗಿ ಈಗ ಶಿವಾಜಿ ಮೂರ್ತಿ ವಿಚಾರದಲ್ಲಿ ಇಬ್ಬರು ನಾಯಕರು ಈಗ ಜಟಾಪಟ್ಟಿ ಮುಂದುವರೆದಿರ್ತಕ್ಕಂಥದ್ದು. ಯಾಕಂದ್ರೆ ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಮತಕ್ಷೇತ್ರದಲ್ಲಿ ಮರಾಠ ಮತಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮರಾಠ ಮತಗಳನ್ನು ಓಲೈಕೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಮತ್ತು ಬಿಜೆಪಿಯಿಂದ ನಡೀತಿರ್ತಕ್ಕಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪ್ರಭು. ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗಾಗಿ.